ಎಸ್ಸಿಗ ಕೆಂಜಾರು ಮೈದಾನದಲ್ಲಿ ಬಾಂಬ್ ನಿಷ್ಕ್ರಿಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯಕ್ಕೆ ಮರಳಿನ ಮೂಟೆಗಳ ಜೋಡಣೆಯನ್ನು ಕೂಡ ಮಾಡಲಾಗಿದೆ. ಕೆಂಜಾರು ಮೈದಾನದಲ್ಲಿ ಬಾಂಬ್ ನಿಷ್ಕ್ರಿಯಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯಕ್ಕೆ ಮರಳಿನ ಮೂಟೆಗಳ ಜೋಡಣೆಯನ್ನು ಮಾಡಲಾಗಿದೆ. ಈಗ ಬರ್ತಾ ಇರುವಂಥ ಮಾಹಿತಿ, ಕೆಂಜಾರು ಮೈದಾನದಲ್ಲಿ ಬಾಂಬ್ ನಿಷ್ಕ್ರಿಯಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬಾಂಬ್ ನಿಷ್ಕ್ರಿಯಕ್ಕೆ ಮರಳಿನ ಮೂಟೆಗಳ ಜೋಡಣೆಯನ್ನು ಮಾಡಲಾಗಿದೆ. ಆ ಮಧ್ಯದಲ್ಲಿ ಬಾಂಬನ್ನು ಇಟ್ಟು ಅದನ್ನು ನಿಷ್ಕ್ರಿಯಗೊಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಬಾಂಬ್ ನಿಷ್ಕ್ರಿಯ ತಂಡ ಏನಿರುತ್ತೆ ಅದು ಈಗಾಗಲೇ ಬೆಂಗಳೂರಿನಿಂದ ಹೋಗಿ ಆಗಿದೆ, ಕೆಂಜಾರು ಮೈದಾನದಲ್ಲಿ ತಲುಪಿ ಆಗಿದೆ. ಸೊ ಈಗ ನಿಷ್ಕ್ರಿಯಗೊಳಿಸೋಕೆ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯಕ್ಕೆ ಮರಳಿನ ಮೂಟೆಗಳ ಜೋಡಣೆಯನ್ನು ಕೂಡ ಮಾಡಲಾಗಿದೆ. ಜನ ಕೂಡ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ತಲುಪಿದ್ದಾರೆ. ಕುತೂಹಲ ಇರುತ್ತೆ, ಹೇಗೆ ಅದನ್ನು ನಿಷ್ಕ್ರಿಯಗೊಳಿಸ್ತಾರೆ ಯಾವ ರೀತಿ ಅಂತ ಹೇಳಿ. ಎಸ್, ನಿಮಗೆ ಈಗ ಬರ್ತಾ ಇರುವಂತಹ ಮಾಹಿತಿ ಈಗಾಗಲೇ ಹೇಳ್ತಾ ಇದೆ, ಬಿಡಲ್ಲ ಪೊಲೀಸರು ಅಂತ ಹೇಳಿ. ಸಿಸಿ ಟಿವಿಯಲ್ಲಿ ಬಾಂಬ್ ಇಟ್ಟ ವ್ಯಕ್ತಿಯ ದೃಶ್ಯಗಳು ಈಗ ಸಿಕ್ಕಿದೆ. ಬೆಳಗ್ಗೆ 8:45 9 ಗಂಟೆ ವೇಳೆ ಆಗಿರುವಂತಹ ಬೆಳವಣಿಗೆ ಇದು. ಸಿಸಿ ಟಿವಿಯಲ್ಲಿ ಬಾಂಬ್ ಇಟ್ಟಂತಹ ಶಂಕಿತ ಉಗ್ರನ ದೃಶ್ಯ ಸೆರೆ ಸಿಕ್ಕಿದೆ. ಬೆಳಗ್ಗೆ 8:45 ಮಧ್ಯದಲ್ಲಿ ವೇಳೆ ಕೃತ್ಯ ಆಗಿದೆ. ಏರ್ಪೋರ್ಟ್ನ ಸಿಸಿ ಟಿವಿಯಲ್ಲಿ ದೃಶ್ಯ ಸೆರೆ ಆಗಿದೆ ಅನ್ನೋ ಮಾಹಿತಿಗಳು ಈಗ ಬರ್ತಾ ಇದೆ. ಪೊಲೀಸರಿಗೆ ಎಲ್ಲ ಮಾಹಿತಿಗಳು ಈಗಾಗಲೇ ಸಿಗ್ತಾ ಇದೆ. ಸಿಸಿ ಟಿವಿಯಲ್ಲಿ ಬಾಂಬ್ ಇಟ್ಟಂತಹ ಶಂಕಿತ ಉಗ್ರನ್ನ ಹುಡುಕಿಯಾಗಿದೆ. ಬೆಳಗ್ಗೆ 8:45 ವೇಳೆ ಆಸುಪಾಸಿನಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಏರ್ಪೋರ್ಟ್ನ ಸಿಸಿ ಟಿವಿ ಕ್ಯಾಮ್ರಾಗಳಲ್ಲಿ ದೃಶ್ಯಗಳಲ್ಲಿ ಈಗ ಸಿಕ್ಕಿರುವಂತಹ ಸೆರೆ ಏನಾಗಿದೆ ಅಂದ್ರೆ, ಯಾರು ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿದೆ. ಅವನ ದೃಶ್ಯ ಸೆರೆಯಾಗಿದೆ. ಹಾಗಾಗಿ ಈಗ ಒಂದು ಟೀಮ್ ಅದನ್ನು ಹುಡುಕ್ತಾ ಇರುತ್ತೆ, ಇನ್ನೊಂದು ಟೀಮ್ ಈಗ ನಿಷ್ಕ್ರಿಯಗೊಳಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಒಂದು ಟೀಮ್ ಅದರ ಬಗ್ಗೆ ಎಲ್ಲ ತನಿಖೆಗಳನ್ನು ಹಾಕಿರುತ್ತೆ. ಈಗ ಅರ್ಧ ಒಂದಿಷ್ಟು ಮಾಹಿತಿಗಳು ಸಿಕ್ಕಾಗಿರುತ್ತೆ ಅವರಿಗೆ. ಸುಮಾರು 8:45-9 ಗಂಟೆ ಸುಮಾರು ಅನ್ನಾಮದೇ ವ್ಯಕ್ತಿಯೊಬ್ಬರು ಬಂದು ಒಂದು ಬ್ಯಾಕ್ ಪ್ಯಾಕ್ ಅನ್ನು ಇಟ್ಟಿರುವಂಥದ್ದು ಸಿಸಿ ಟಿವಿಯಲ್ಲಿ ಗುರುತಿಸ್ಬಿಟ್ಟಿದೆ. ಅದು ಸಂಶಯಾಸ್ಪದ ಇರೋದರಿಂದ ಅದನ್ನು ನಮ್ಮ CISF ಮತ್ತು ಪೊಲೀಸರು ಅದನ್ನು ಕಂಡುಹಿಡಿದು ಟೂರಿಸ್ಟ್ ಸ್ಕ್ವಾಡ್ನವರೆಲ್ಲ ಬಂದು ಒಂದು ಚೆಕ್ ಮಾಡಿದ್ಮೇಲೆ ಅದರಲ್ಲಿ ಸಜೀವಾಗಿರುವಂಥ ಓಕೆ. ನಮ್ಮ ಜೊತೆಗೆ ದಿನೇಶ್ ರಾವ್ ಅವರು ಇದ್ದಾರೆ, ವಿಧಿ ವಿಜ್ಞಾನ ತಜ್ಞರು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಈಗ 10 kgದಂತ ಏನು ಸಿಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಗೆ ಬಂದಿರಬೇಕು ಅಂತ ಅನಿಸುತ್ತೆ, ಎಲ್ಲ ಮಾಹಿತಿಗಳು ಏನೇನಂತ ಹೇಳಿ. ಯಾವ ರೀತಿಯಾಗಿ ಇರುತ್ತೆ ಸರ್ ಇದು? ನೋಡಿ, ಇದು ಇಂಪ್ರೋವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತೇವೆ. ಅಂದ್ರೆ ಈ ಸ್ಫೋಟಕ ವಸ್ತು, ಈ ಡೆಟೋನೇಟರ್ ಮತ್ತೆ ಈ ಫ್ಯೂಸ್ ಎಲ್ಲ ಏನು, ಮತ್ತೆ ಅದರ ಸರೌಂಡಿಂಗ್ ಕೇಸ್ ಅಂದ್ರೆ ದಟ್ ಕಂಟೈನರ್ ಅಂತ ಏನ್ ಹೇಳ್ತೇವೆ, ಇದನ್ನೆಲ್ಲ ಏನು ಉಪಯೋಗ ಮಾಡಿದ್ದಾರೆ, ಇಟ್ ಇಸ್ ನಾಟ್ ಕನ್ಫರ್ಮಿಂಗ್ ಟು ದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಆಫ್ ಮೇಕಿಂಗ್ ಎ ಬಾಂಬ್. ಅಂತದಕ್ಕೆ ನಾವು ಇಂಪ್ರೋವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತೇವೆ. ಸೊ ಅದನ್ನ ಅದು ದಟ್ ಇಸ್ ಹೌ ಟೆರರಿಸ್ಟ್ ಯೂಶಲಿ ಡೂ ಇಟ್. ಸೊ ಅದನ್ನ ಇಟ್ ಹಸ್ ಬಿನ್ ಕನ್ಫರ್ಮ್ ನೌ. ಕಚ್ಚಾ ಬಾಂಬ್ ಅಂತ ಕರಿಬಹುದು. ಅದೇ ಕಚ್ಚಾ ಬಾಂಬ್ ಅಲ್ಲ, ಇಂಪ್ರೋವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ. ಕಚ್ಚಾ ಬಾಂಬ್ ಅದು ಬೇರೆದಾಗ್ತದೆ, ಯಾಕಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಇದೆ ಇದು ಸ್ಫೋಟಕ. ಅಂದ್ರೆ ಟು ಕಾಸ್ ಎಕ್ಸ್ಟೆನ್ಸಿವ್ ಡ್ಯಾಮೇಜ್. ಓಹೋ. ಸೊ ಅದರಿಂದ ಅದು ಇನ್ ಎ ಪ್ಲೇಸ್, ಈಗ ಏರ್ಪೋರ್ಟ್ ಅಂತ ಜಾಗದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಇವರ ಮೋಟಿವ್ ಇಸ್ ವೆರಿ ಬ್ಯಾಡ್. ಸೊ ಡೆಫಿನೆಟ್ಲಿ ಟು ಕಾಸ್ ಎಕ್ಸ್ಟೆನ್ಸಿವ್ ಡ್ಯಾಮೇಜ್. ಓಕೆ, ನಮಗೆ ಕುತೂಹಲ ಏನು ಅಂತಂದ್ರೆ ಸರ್, ಈ ರೀತಿಯಾಗಿ ಸಿಕ್ಕಾಗ ಅದನ್ನ ಡಿಫ್ಯೂಸ್ ಮಾಡಬೇಕಾದ್ರೆ ನಾವು ಮರಳಿನ ಮೂಟೆಗಳನ್ನ ನೋಡಿದ್ವಿ, ಬಟ್ ಅದನ್ನ ಸ್ಥಳಾಂತರಗೊಳಿಸಬೇಕಾದ್ರೆ ಈಗ ವಿಶೇಷವಾದಂತ ಈ ವಾಹನವನ್ನ ಏನ್ ಬಳಸ್ತಾ ಇದ್ದಾರೆ, ಬಾಂಬ್ ಪ್ರೂಫ್ ವಾಹನ ಅಂತ ಏನ್ ಕರಿತಾ ಇದಾರೆ ಅದನ್ನ. ಸೊ ಹೇಗೆ ಇದು ಮ್ಯಾನೇಜ್ ಮಾಡತ್ತೆ ಅಂತ? ಅಲ್ಲ ನೋಡಿ, ಕರೆಕ್ಟ್ ನೀವು ಹೇಳಿದ್ದು. ಮುಂಚೆ ಏನಿತ್ತು, ಮರಳು ಮೂಟೆ ಎಲ್ಲ ತಕೊಂಡು ಈ ಶಾಕ್ ವೇವ್ಸ್, ಈ ಫ್ಲೇಮ್ಸ್ ಎಲ್ಲ ಏನ್ ಬರ್ತದೆ ಸ್ಫೋಟಕ ನಂತರ, ಅದನ್ನ ತಡೆಗಟ್ಟಲಿಕ್ಕೆ ಅದನ್ನ ಇದ್ ಮಾಡ್ತಿದ್ರು. ಈಗ ದಿಸ್ ಇಸ್ ವಾಟ್ ಕಾಲ್ ರೋಬೋಟಿಕ್ ವೆಹಿಕಲ್, ರಿಮೋಟ್ ಕಂಟ್ರೋಲ್ಡ್ ವೆಹಿಕಲ್ ಅಂತೀವಿ, ವೇರ್ ಕಂಟ್ರೋಲ್ಡ್ ಡೆಟೋನೇಷನ್ ಅಂತೀವಿ ನಾವು. ಅಂದ್ರೆ ಈ ಸ್ಫೋಟಕ ವಸ್ತುನ ಏನ್ ಸಿಕ್ಕಿದೆ,
ಅದೊಂದು ಫ್ಯೂಸ್ ಏನು, ಅದು ಡೆಟೋನೇಟಿಂಗ್ ಮೆಟೀರಿಯಲ್ ಏನು, ಅದೇನು ಅಂತ ನಮಗೆ ಅರ್ಥವಾಗದೇ ಇದ್ದಾಗ, ಬಿಕಾಸ್ ಐಡಿ ನಲ್ಲಿ ಅರ್ಥವಾಗೋದು ತುಂಬಾ ಕಷ್ಟ, ಯಾಕಂದ್ರೆ ಒಂದೊಂದು ಟೆರರ್ ಆರ್ಗನೈಸೇಷನ್ ಒಂದೊಂದು ಮೆಥಡ್ ಯೂಸ್ ಮಾಡುತ್ತೆ. ಸೊ ಅಂತ ಸನ್ನಿವೇಶದಲ್ಲಿ ಇದೇನು ಗೊತ್ತಿಲ್ಲದೆ ಇದ್ದಾಗ, ಪ್ಲಸ್ ಇಮಿನೆಂಟ್ ಡೇಂಜರ್ ಇದ್ದಾಗ, ಅಂದ್ರೆ ಇದು ಲೈವ್ ಬಾಂಬ್ ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಬಹುದು ಅಂತ ಪರಿಸ್ಥಿತಿ ಇದ್ದಾಗ ಏನ್ ಮಾಡ್ತಾರೆ, ಈ ಸ್ಫೋಟಕ ವಸ್ತು ತಕೊಂಡು ದೆ ವಿಲ್ ಪ್ಲೇಸ್ ಇನ್ ದಟ್ ಪರ್ಟಿಕ್ಯುಲರ್ ರೋಬೋಟಿಕ್ ವೆಹಿಕಲ್. ಸೊ ಅದರಲ್ಲಿ ಇದ್ದಾಗ ಈ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಒಳಗೆ ಏನಿರುತ್ತೆ, ಅಂದ್ರೆ ಸ್ಫೋಟಕ ವಸ್ತು ಒಳಗಿರುತ್ತಲ್ಲ, ಅದನ್ನ ಡೆಟೋನೇಟ್ ಮಾಡ್ತಾರೆ. ಅಂದ್ರೆ ಅದನ್ನ ಡಿಸ್ಟ್ರಾಯ್ ಮಾಡೋದು ಹೇಗೆ ಅಂದ್ರೆ ಅದನ್ನ ಸುಡ್ಬೇಕು. ಒಳಗಡೆನೆ ಆಗ್ಬಿಡುತ್ತೆ ಅದು. ಹೌದು, ಒಳಗಡೆನೆ ಆಗಿ ಕಂಟೆಂಟ್ಸ್ ವೆರಿ ಥಿಕ್ ಕೇಸ್, ಅಂದ್ರೆ ತುಂಬಾ ಥಿಕ್ ಮೆಟಲ್ ಕೇಸ್ ಇರ್ತದೆ ಅದರಲ್ಲಿ. ಸೊ ಇದು ಎಕ್ಸ್ಪ್ಲೋಸಿವ್ ಎಷ್ಟೇ ತರ ಎಕ್ಸ್ಪ್ಲೋಷನ್ ಪ್ರೆಷರ್ ಬಂದ್ರು ಅದು ಒಡೆದೋಗೋದಿಲ್ಲ ಆ ಕೇಸ್. ಏನ್ ಕೆಪಾಸಿಟಿ ಇರುತ್ತೆ ಸರ್, ಎಷ್ಟು ಇದನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕೆ? ಓ, ಇಟ್ ಕ್ಯಾನ್ ಕಮ್ ಫಾರ್ ಹಂಡ್ರೆಡ್ಸ್ ಆಫ್ ಟನ್ಸ್ ಪರ್ ಸ್ಕ್ವೇರ್ ಇಂಚ್ ಅಂತೀವಿ ನಾವು. ಓ ಮೈ ಗುಡ್ನೆಸ್. ಸೊ ದಟ್ ಈಸ್ ವಾಟ್ ಈಸ್ ದ ಕೆಪಾಸಿಟಿ ಆಫ್ ದಟ್ ಪರ್ಟಿಕ್ಯುಲರ್ ವೆಹಿಕಲ್. ಅಂಡ್ ದಟ್ ಈಸ್ ಮೇಡ್ ಫಾರ್ ದಟ್ ಟು ಕಂಟ್ರೋಲ್ಡ್ ಡೆಟೋನೇಷನ್. ಇದೇ ಅದಕ್ಕೇನು ದೊಡ್ಡ ಮಟ್ಟದಲ್ಲ, ಇದು 10 ಕೆಜಿ ಇದೆ. ಪೊಟ್ಯಾಸಿಯಂ ನೈಟ್ರೇಟ್ ಈ ತರ ಇಂಥವೆಲ್ಲ ಯೂಸ್ ಮಾಡ್ತಾರೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ಇದನ್ನೆಲ್ಲ ನಾಟ್ ದಟ್ ಸಫಿಸ್ಟಿಕೇಶನ್, ಯಾಕಂದ್ರೆ ಅವರ್ ಕಂಟ್ರಿ ಇಸ್ ಫಾರ್ ಬಿಹೈಂಡ್ ಆಲ್ ದಿಸ್ ಟು ಇನ್ವೆಸ್ಟಿಗೇಟ್. ಈಸಿಯಾಗಿ ಇನ್ವೆಸ್ಟ್ ಮಾಡ್ತಾರೆ. ಹೊರಗಡೆ ತೆಗೆಯೋದೇ ಇಲ್ವಾ ಸರ್, ಅದರೊಳಗೇನೆ ಡಿಸ್ಟ್ರಾಯ್ ಮಾಡ್ತಾರೆ ಅದನ್ನ? ಹೌದು, ಡಿಸ್ಪೋಸ್. ಹೌದು ಹೌದು, ಒಳಗೇನೆ ತೆಗೆಯೋದಿಲ್ಲ ಅದನ್ನ, ದೇ ವಿಲ್ ಡೆಟೋನೇಟ್ ಡಿಸ್ಟ್ರಾಯ್ ದ ಎಕ್ಸ್ಪ್ಲೋಸಿವ್. ಅಲ್ಲಿ ಹೊರಗಡೆ ನಿಂತೆ ಅದರೊಳಗೆ ವರ್ಕ್ ಮಾಡಿಬಿಟ್ಟು ಅದನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಯೆಸ್, ರಿಮೋಟ್ಲಿ ಏನ್ ಮಾಡ್ತಾರೆ, ಈಗ ಆ ಸ್ಫೋಟಕ ವಸ್ತು ಇರುತ್ತಲ್ಲ, ಆ ಡೆಟೋನೇಷನ್ ಅಂದ್ರೆ ಅದಕ್ಕೆ ಬೆಂಕಿ ತಗಲಿಸ್ಬೇಕಲ್ಲ, ಒಳಗಡೆನೆ ಡಿಸ್ಟ್ರಾಯ್ ಮಾಡ್ಬಿಡೋದು, ಒಳಗಡೆನೆ ಡೆಟೋನೇಟ್ ಮಾಡಿ ಅಲ್ಲೇ ಎಕ್ಸ್ಪ್ಲೋಡ್ ಮಾಡ್ಬಿಡ್ತಾರೆ. ಬಟ್ ಹೊರಗಡೆ ಅದ್ರದ್ದು ಏನು ಗೊತ್ತೇ ಆಗಲ್ವಾ ಸರ್, ಸೌಂಡ್? ಇಲ್ಲ, ಗೊತ್ತಾಗಲ್ಲ. ಸ್ವಲ್ಪ ಸೌಂಡ್ ಬರ್ತದೆ, ಬಟ್ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ ಅಲ್ಲ, ದಟ್ ಈಸ್ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್. ಯಾಕಂದ್ರೆ ಒಂದು ಸ್ವಲ್ಪ ರಂಧ್ರ ಬಂದ್ರೂ ದಟ್ ವಿಲ್ ಡಿಸ್ಟ್ರಾಯ್. ಎಕ್ಸಾಕ್ಟ್ಲಿ, ಇಟ್ ವಿಲ್ ಬಿ ಏರ್ ಟೈಟ್. ಎಕ್ಸಾಕ್ಟ್ಲಿ, ಆತರ ಇರ್ಲೇಬೇಕು. ಇಲ್ಲಾಂದ್ರೆ ಸ್ವಲ್ಪ ಇದಾದ್ರೂ ದಟ್ ಲೀಸ್ ರೆಸಿಸ್ಟೆನ್ಸ್ ಸ್ಪೇಸ್ ಅಲ್ಲಿ ದ ಎಕ್ಸ್ಪ್ಲೋಷನ್ಸ್ ವಿಲ್ ಡ್ಯಾಮೇಜ್ ಔಟ್ ಸೈಡ್ ಎನ್ವಿರಾನ್ಮೆಂಟ್. ಬಟ್ ಅದನ್ನ ಈಗ ಅದೇನು ಹೊರಗಡೆ ಏನು ಆಗಲ್ಲ ಅನ್ನೋದಾಗಿದ್ರೆ ಅಲ್ಲೇ ಡಿಸ್ಟ್ರಾಯ್ ಮಾಡಬಹುದಾಗಿತ್ತು. ಯಾಕೆ ಅದನ್ನ ಈ ನಿರ್ಜನ ಪ್ರದೇಶಕ್ಕೆ ತಗೊಂಡ್ ಬರ್ತಾರೆ ಸರ್? ಅಲ್ಲಲ್ಲ ನೋಡಿ, ಒಂದೇನಂದ್ರೆ ವಿ ಡಸಂಟ್ ಇಂಪ್ರೋವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಲ್ಲಿ. ನಾನು ಮೊದಲೇ ಹೇಳಿದಾಗೆ ಯಾವ್ದು ಸ್ಫೋಟಕ ವಸ್ತು ಯಾವ ರೀತಿ ಮಾಡಿದಾರಂತ ಅರ್ಥ ಆಗೋದು ತುಂಬಾ ಕಷ್ಟ. ಟ್ರೂ, ಇದರದ್ದು ಟು ಲೀಸ್ಟ್ ಡ್ಯಾಮೇಜ್ ನಾವು ಏನ್ ಮಾಡಬಹುದು ಅಂದ್ರೆ, ಯಾರಿಗೂ ತೊಂದರೆ ಆಗದಂಗೆ ಯಾವ ಪ್ರಿಕಾಷನ್ ತಗೊಳ್ಬೇಕು ಅಂತ ಅವ ಪ್ರೋಟೋಕಾಲ್ ಅನುಸರಿಸಿ ಆ ರೀತಿ ಮಾಡೋದು. ಅಂದ್ರೆ ಇದರಿಂದ ಸಾಮಾನ್ಯ ಜನಕ್ಕಲ್ಲ, ಪ್ರಾಪರ್ಟಿಗೂ ಏಟ್ ಆಗ್ಬೇಡ್ದು. ಸೊ ಅಂತ ಒಂದು ಕೇರ್ ತಗೊಂಡು ಇಟ್ಸ್ ಆಲ್ ಎ ಪ್ರೋಟೋಕಾಲ್. ದಟ್ಸ್ ವೈ ದೇ ಕೀಪ್ ಟು ಒನ್ ಐಸೋಲೇಟೆಡ್ ಪ್ಲೇಸ್. ಏನು ಆಗಲ್ಲ ಅಂತಾನು ಗೊತ್ತಿರುತ್ತೆ, ಆದ್ರೂ ಈವನ್ 1% ಆಲ್ಸೋ ದೇ ವೋಂಟ್ ಟೇಕ್ ಎ ರಿಸ್ಕ್, ಬಿಕಾಸ್ ದ ಗವರ್ಮೆಂಟ್ ಏಜೆನ್ಸಿ ವಿಲ್ ಡೂ ಅಲ್ಲ. ಏನಂತ ಕರೀತಾರೆ ಸರ್ ಇದಕ್ಕೆ? ಇಟ್ಸ್ ಅ ರೋಬೋಟಿಕ್ ವೆಹಿಕಲ್ ಆರ್ ರಿಮೋಟ್ ಕಂಟ್ರೋಲ್ಡ್ ವೆಹಿಕಲ್ ಅಂತೀವಿ ನಾವು, ಫಾರ್ ಕಂಟ್ರೋಲ್ ಡೆಟೋನೇಷನ್. ಮುಂಚೆ ತರ ಇಲ್ಲ, ಎಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅವರ್ ಕಂಟ್ರಿ ಇಸ್ ಫಾರ್ ಬಿಹೈಂಡ್. ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಈಗ ಮುಂಚೆ ತರ ಹೋಯ್ತು ಈಗ, ಬಿಕಾಸ್ ದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ಡೆವಲಪ್ ನೇಷನ್ಸ್ ಲೈಕ್ US, ಜರ್ಮನಿ, ಫ್ರಾನ್ಸ್ ಎಲ್ಲ ಇದ್ದಾಗ ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ. ಒಂದು ಒಂದು ಆತಂಕಕಾರಿ ಅಂತ ಒಂದು ಪ್ರಶ್ನೆ ನಂಗೆ, ಒಂದು ವೇಳೆ ಸ್ಫೋಟಗೊಂಡಿದ್ರೆ ಎಷ್ಟು ತೀವ್ರತೆ ಇರ್ತಾ ಇತ್ತು ಸರ್, ಎಲ್ಲಿಯವರೆಗೂ ಮ್ಯಾಕ್ಸಿಮಮ್? ಅಲ್ಲ, ಅದನ್ನ ನಾವು ಡೆಫಿನೆಟ್ಲಿ ನೋಡಿ, ಒಂದು ಯಾವುದು ಸ್ಫೋಟಕ ವಸ್ತು ಅಂತ ಗೊತ್ತಾದ ನಂತರ ಹೇಳ್ಬೋದು ಒಂದು. ಬಟ್ ಎರಡನೇದು ನೋಡಿ, ಏರ್ಪೋರ್ಟ್ ಅಂತ ಜಾಗದಲ್ಲಿ ಯಾವುದೇ ಪ್ರಮಾಣದ ಸ್ಫೋಟಕ ವಸ್ತು ಎಕ್ಸ್ಪ್ಲೋರ್ ಆದ್ರೆ ಇಟ್ಸ್ ಎ ವೆರಿ ಡಿಸಾಸ್ಟ್ರಸ್, ಯಾಕಂದ್ರೆ ಕ್ಲೋಸ್ ಸ್ಪೇಸ್. ಹೌದು ಹೌದು, ಯಾವುದು ಯಾವತ್ತು ಅಷ್ಟೇ, ಎಕ್ಸ್ಪ್ಲೋಷನ್ಗೆ ಓಪನ್ ಸ್ಪೇಸ್ ಅಲ್ಲಿ ಡ್ಯಾಮೇಜ್ ತುಂಬಾ ಕಮ್ಮಿ ಆಗುತ್ತೆ, ಅದೇ ಕ್ಲೋಸ್ ಸ್ಪೇಸ್ ಅಲ್ಲಿ ಡ್ಯಾಮೇಜ್ ಯಾವತ್ತು ಜಾಸ್ತಿ ಆಗ್ತದೆ. ಸೊ ಏರ್ಪೋರ್ಟ್ ಅಂತ ಜಾಗ ಇನ್ನು ತುಂಬಾ. ಹೌದು ಹೌದು, ಅಂಡ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ಎಸ್ಪೆಷಲಿ ದ ಮೆನ್ ಅಂಡ್ ದ ಪ್ರಾಪರ್ಟಿ, ಅಂದ್ರೆ ಮನುಷ್ಯನಿಗೆ ಮತ್ತೆ ಅಲ್ಲಿರ್ತಕ್ಕಂಥ ವಸ್ತುಗಳಿಗೆ ದ ಡ್ಯಾಮೇಜ್ ವಿಲ್ ಬಿ ವೆರಿ ಡಿಸಾಸ್ಟ್ರಸ್. ಅಂದ್ರೆ ದೇ ಹ್ಯಾಡ್ ಟು ಕ್ಲೋಸ್ ಡೌನ್ ದ ಏರ್ಪೋರ್ಟ್ ಫಾರ್ ಮಂತ್ಸ್ ಅದನ್ನ ರಿಪೇರ್ ಮಾಡ್ಲಿಕ್ಕೆ, ಅಂತ ಅನಾಹುತ ಆಗ್ಬಿಡುತ್ತೆ ಅಂತ. ಈವನ್ ಕಡಿಮೆ ಪ್ರಮಾಣದಲ್ಲಿ ಆದ್ರೂ ಸಹ ನಿಮ್ಗೆ ಏನಾದ್ರೂ ಮಾಹಿತಿ ಬಂತ ಸರ್, ಇದಕ್ಕೆ ಏನ್ ಯಾವ ರೀತಿ ಆದಂತದ್ದು ಬಾಂಬ್? ಇಲ್ಲ, ಇನ್ನು ಬಂದಿಲ್ಲ. ಸಾಮಾನ್ಯವಾಗಿ 10 ಕೆಜಿ ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಯಾವ ರೀತಿ ಅಂತ ಬಾಂಬ್ ಇರುತ್ತೆ ಇದು?
ಐ ಡೋಂಟ್ ಥಿಂಕ್ ಇಟ್ಸ್ ಈಗ ಎಲ್ಲ ಇಟ್ಸ್ ಸ್ಪೆಕ್ಯುಲೇಷನ್ಸ್ ಬೇರೆ ಬೇರೆ ಹೆಸರು ಹೇಳ್ತಾರೆ ಬಟ್ ಡೆಫಿನೆಟ್ಲಿ ಇದನ್ನ ಕನ್ಫರ್ಮ್ ಮಾಡಕ್ಕೆ ಇಟ್ ಶಡ್ ಬಿ ಕನ್ಫರ್ಮ್ ಥ್ರೂ ದ ಲ್ಯಾಬ್ ಓನ್ಲಿ. ಯಾಕಂದ್ರೆ ನೋಡಿದ ತಕ್ಷಣ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲ ಈಗ ಎಕ್ಸ್ಪ್ಲೋಸ್ ಆದ ತಕ್ಷಣ ವೆಹಿಕಲ್ ಏನಿದೆ ಈಗ ROV ಅಂತ ಏನ್ ಹೇಳ್ತಾ ಇದ್ದೀರಾ, ರಿಮೋಟ್ ಕಂಟ್ರೋಲ್ ವೆಹಿಕಲ್, ಹೌದು, ಅದರೊಳಗೆ ಸ್ಫೋಟ ಗೊಂಡ ನಂತರ ಅದನ್ನ ಹೇಗೆ ಕಂಡು ಹಿಡಿಯಕಾಗತ್ತೆ? ಎಲ್ಲ ಸ್ಫೋಟ ಇಲ್ಲ, ಅದ್ರದ್ದು ರೆಸಿಡ್ಯೂಸ್ ಇರ್ತದಲ್ಲ, ಅದು ಸ್ವಾಪ್ಸ್ ತಗೊಂಡು ಸಬ್ಜೆಕ್ಟ್ ಟು ದ ಕ್ರೋಮಟೋಗ್ರಫಿಕ್ ಅನಾಲಿಸಿಸ್, ಅದನ್ನಲ್ಲಿ ದ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್ ಕ್ಯಾನ್ ಬಿ ಮೇಡ್ ಔಟ್. ಓಕೆ, ಇದು ಇದರಿಂದ ಇನ್ನೊಂದು ಮಾಹಿತಿ ಕೂಡ ಕಂಡು ಹಿಡ್ಕೊಳ್ಬಹುದಲ್ವಾ ಸರ್, ಹಿಂದೆ ಯಾವ್ದಾದ್ರು ಬಾಂಬ್ ಸ್ಫೋಟ ಆದಾಗ ಕೈವಾಡ ಯಾರಿತ್ತು ಅಂತ? ಕರೆಕ್ಟ್, ಯು ರೈಟ್ಲಿ ಸೈಡ್. ಇದರಿಂದ ಯಾವ ನೋಡಿ, ಒಂದೊಂದು ಟೆರರ್ ಆರ್ಗನೈಸೇಷನ್ ಗೂನು ಒಂದು ತರ ಟ್ರೈನಿಂಗ್ ಕೊಟ್ಟಿರ್ತಾರೆ, ಯಾವ ರೀತಿ ಎಂತ ಡೆಟೋನೇಟರ್ ಯೂಸ್ ಮಾಡಬೇಕು, ಎಂತ ಎಕ್ಸ್ಪ್ಲೋಸಿವ್ಸ್ ಪ್ರಪೋರ್ಷನ್ನು, ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಬಿನೇಷನ್ಸ್ ಇದೆಲ್ಲ ಇರ್ತದೆ. ಅದಕ್ಕೆ ನಾವು ಹೇಳೋದು ಇದು ಟೆರರ್ ಫೂಟ್ ಪ್ರಿಂಟ್ಸ್ ಅಂತ ನಾವ್ ಏನ್ ಹೇಳ್ತೇವೆ, ದಟ್ ಕ್ಯಾನ್ ಬಿ ಈಸಿಲಿ ಮೇಡ್ ಔಟ್ ಬೈ ಸ್ಟಡಿಂಗ್ ದ ಎಕ್ಸ್ಪ್ಲೋಸಿವ್ಸ್. ಅಂಡ್ ಡೆಫಿನೆಟ್ಲಿ ದ ವಿಲ್ ಡೂ ಇಟ್. ಇದು ಐ ಆಮ್ ವೆರಿ, ಇವನ್ ಡಾಕ್ಟರ್ ಆಶಾ ಇಸ್ ವೆರಿ ಕೇಪಬಲ್, ಈ ವಿಲ್ ಡೆಫಿನೆಟ್ಲಿ ಡೂ. ಐ ನೋ ಹಿಮ್, ಹಿ ಡಸ್ ಗುಡ್ ಜಾಬ್, ಅದರಲ್ಲಿ ಸಂಶಯ ಇಲ್ಲ. ಹಿಂಗ್ ಹೆಂಗೆ ಸಿಗ್ತಾ ಇದೆ ಸರಿ ಇಂಥವೆಲ್ಲ ತಯಾರ್ ಮಾಡ್ಕೊಳಕ್ ಇವರಿಗೆಲ್ಲ? ಇಲ್ಲ ನೋ ದಟ್ ವೇ ಎಕ್ಸ್ಪ್ಲೋಸಿವ್ಸ್ ಏನಿದೆ ಇದು ಸರ್ವೇ ಸಾಮಾನ್ಯದಲ್ಲಿ ರೈಟ್ ಫ್ರಮ್ ಪೆಟ್ರೋಲ್ ಟು ಶುಗರ್ ಟು ದಿಸ್ ಪೊಟಾಷಿಯಂ ನೈಟ್ರೇಟ್, ಈ ನಮ್ಮ ರಾಕ್ಸ್ ಎಲ್ಲ ಏನು ಓಡ್ಲಿಕ್ಕೆ ಬಂಡೆ ಓಡ್ಲಿಕ್ಕೆ ಇದೆ, ದಿಸ್ ಇಸ್ ಆಲ್ ಕಾಮನ್ಲಿ ಯೂಸ್ ಫಾರ್ ದಿಸ್. ಸೋ ಇದೇನಂದ್ರೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಳ್ತಾರಲ್ಲ, ದೇ ಆರ್ ದ ಮೋಸ್ಟ್ ಡೇಂಜರಸ್ ಪರ್ಸನ್. ಅದೇ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಎಸ್ ಎಸ್, ಥ್ಯಾಂಕ್ ಯು ಸರ್, ಪಬ್ಲಿಟಿ ಜೊತೆ ಮಾತಾಡಿದೆ.